ಕೆಲವು ದಿನಗಳು ಬಾಕಿ ಹಾಂ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಅಂತಿಮ ಮತದಾನ ಆಗ್ತದೆ ಈ ಕ್ಷೇತ್ರದಲ್ಲಿ ಬಹುಶಃ ಅಂತರ್ಸಂತೆ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಕಾಂಗ್ರೆಸ್ಸಿನ ತಾಣ ಯಾವಾಗಲೂ ಕೂಡ ಕಾಂಗ್ರೆಸ್ಸು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಮ್ ಎಲ್ ಎ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟಂಥ ಒಂದು ಕ್ಷೇತ್ರ ಈ ಸಂದರ್ಭದಲ್ಲೂ ಕೂಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸುನಿಲ್ ಬೋಸ್ರವರು ಅವ್ರ ತಂದೆ ಜಿಲ್ಲಾ ಪಂಚಾಯತ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ಜನಾನುರಾಗಿಗಳಾಗಿದ್ದಾರೆ ಈತ ಯುವಕ ಆಗಿದ್ದಾನೆ ವಿಶೇಷವಾದ ಕಾರ್ಯನ ಜನ ನಿರೀಕ್ಷಣೆ ಮಾಡ್ತಾರೆ ಹಾಗಾಗಿ ಇವನಿಗೂ ಕೂಡ ಅತ್ಯಂತ ಹೆಚ್ಚಿನ ಮತಗಳಿಂದ ಈಗ ನಮ್ಮ ಕ್ಷೇತ್ರದಲ್ಲಿ ಅವ್ರನ್ನ ಗೆಲ್ಲಿಸುವಂಥ ಪ್ರಯತ್ನ ನಾವೆಲ್ಲ ಮಾಡ್ತೇವೆ ನಮ್ಮೆಲ್ಲರ ಜವಾಬ್ದಾರಿ ಅವೆಲ್ಲಕ್ಕಿಂತ ಮಿಗಿಲಾಗಿ ಈಗ ಇವನಿಗೆ ಬಿ ಜೆ ಪಿ ಮತ್ತು ನಮಗೆ ಇಲ್ಲಿ ಎಚ್ ಡಿ ಕೋಟೆಯಲ್ಲಿ ದಳ ಮತ್ತು ಕಾಂಗ್ರೆಸ್ಸು ಪರ್ಯಾಯವಾಗಿ ಎಲ್ಲ ಚುನಾವಣೆಗಳಲ್ಲೂ ಪೈಪೋಟಿ ನಡೆಸ್ತಾ ಇದ್ವಿ ಇಲ್ಲಿ ಬಿ ಜೆ ಪಿಗೆ ಅಸ್ತಿತ್ವ ಇರಲಿಲ್ಲ ಈಗ ದಳ ಬಿ ಜೆ ಪಿ ಜೊತೆಗೆ ಸೇರಿಕೊಂಡುದರಿಂದ ಬಿ ಜೆ ಪಿ ದಳ ಎರಡೂ ಒಟ್ಟಾಗಿ ಒಂದು ಕ್ಯಾಂಡಿಡೇಟ್ ಮತ್ತು ಕಾಂಗ್ರೆಸ್ ಒಂದು ಕ್ಯಾಂಡಿಡೇಟ್ ಇದೆ ಆದಾಗ್ಯೂ ಕೂಡ ದಳದಲ್ಲಿರ್ತ ದಳದಲ್ಲಿ ಈಗಾಗಲೇ ಬಿ ಜೆ ಪಿಗೋಗಿರ್ತಕ್ಕಂಥವ್ರು ದಳದ ಮತದಾರರು ಈ ನಿಲುವು ನಾವು ಒಪ್ತಾಯಿಲ್ಲ ಜಾತ್ಯತೀತ ಜನತಾ ದಳ ಅಂತ ಇದೆ ಜೊತೆಗೆ ಈ ಒಪ್ಪ ಒಪ್ಪಂದ ಒಳ ಒಪ್ಪಂದ ಏನಿದೆ ಬಿ ಜೆ ಪಿ ದಳ ಒಪ್ಪಂದ ಇದು ಸರಿಯಾದ ಒಪ್ಪಂದ ಅಲ್ಲ ಅಂತ ಮತದಾರರ ಮನಸ್ಸಲ್ಲಿ ಬಂದಿದೆ ಜೊತೆಗೆ ಕಾಂಗ್ರೆಸ್ಸು ವಿಶೇಷವಾಗಿ ಈ ಅಂ ಐದು ಅಂಶದ ಕಾರ್ಯಕ್ರಮದ ಚೌಕಟ್ಟಿನಲ್ಲಿ ವಿಶೇಷವಾದ ಸವಲತ್ತನ್ನು ಮಹಿಳೆಯರಿಗೆ ಯುವಕರಿಗೆ ಇತ್ಯಾದಿ ಎಲ್ಲರೂ ಕೂಡ ಎಲ್ಲ ಹಂತದಲ್ಲೂ ಕೂಡ ಉತ್ತಮವಾದಂಥ ಯೋಜನೆಗಳನ್ನ ಹಾಕ್ಕೊಂಡಿದೆ ಮೋದಿರವರು ಈ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗ್ತದೆ ರಾಜ್ಯ ಸರ್ಕಾರದ ವೆಲ್ತನ್ನ ದುರುಪಯೋಗ ಪಡ್ಕೋತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರು ಮುಂಚೆ ಅದಾದ ನಂತರ ಈಗ ಕರ್ನಾಟಕ ರಾಜ್ಯದಲ್ಲಿ ಯಾವ ಕಾರ್ಯಕ್ರಮಗಳು ನಿಂತಿಲ್ಲ ಅಂತ ಎಲ್ಲ ಕಾರ್ಯಕಾರಿಗಳು ಉತ್ತಮವಾಗಿ ಇದೆ ಮತ್ತು ನಾವು ಏನು ಐದು ಕಾರ್ಯಕ್ರಮಗಳ ಯೋಜನೆ ಮಾಡಿ ಕೊಡ್ತಾ ಇದ್ದೀವಿ ಅವೆಲ್ಲ ಸಮರ್ಪಕವಾಗಿ ಸಾಮಾನ್ಯ ಜನರಿಗೆ ತಲುಪುವಂಥ ಪ್ರಯತ್ನ ಆಗಿದೆ ಅವರೆಲ್ಲರೂ ತುಂಬ ಖುಷಿಯಾಗಿದೆ ಸರ್ಕಾರದಿಂದ ನಮ್ಗೆ ಅಂದಷ್ಟು ಸವಲತ್ತುಗಳು ಇದೆ ಕಾಂಗ್ರೆಸ್ ಅಲ್ಲದೆ ಇನ್ಯಾವುದೇ ಪಕ್ಷದಿಂದ ಈ ಬಡವರ ಏಳಿಗೆ ಶೋಷಿತರ ಏಳಿಗೆ ಹರಿಜನರು ಗಿರಿಜನ ಏಳಿಗೆ ಮತ್ತು ಸರ್ವತೋಮುಖವಾದ ಅಭಿವೃದ್ಧಿ ರಾಜ್ಯದಲ್ಲಿ ಆಗೋದಿಲ್ಲ ಆ ಕಾರಣದಿಂದ ಕಾಂಗ್ರೆಸ್ ಒಂದೇ ಬಲಿಷ್ಠವಾದಂಥ ಪಕ್ಷ ಆಗಬೇಕು ಅಂತಕ್ಕಂಥ ಮನಸ್ಥಿತಿ ಬಂದಿದೆ ಅವರಿಗೆ ಆ ಕಾರಣದಿಂದ ಈ ಲೋಕಸಭಾ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಪಟ್ಟು ನೂರೊಂದು ಪಟ್ಟು ಅಭ್ಯರ್ಥಿ ಗೆಲ್ತಾರೆ ಸುನಿಲ್ ಬೋಸ್ ಇಲ್ಲ ಮೋದಿಯವರು ಮೈಸೂರು ಬಂದು ಹೋಗಿರ್ತಕ್ಕಂಥ ವಿಚಾರ ಗೊತ್ತಿದೆ ಪತ್ರಿಕೆಗಳೆಲ್ಲ ನೋಡಿದ್ದೀವಿ ಮೋದಿಯವರು ಬಂದದ್ರಿಂದ ಇನ್ನೂ ಸ್ವಲ್ಪ ಅಪಾಯ ಜಾಸ್ತಿ ಆಗಿದೆ ಯಾಕೆಂದರೆ ಮೋದಿಯವರು ಬಂದ ಮೇಲೆ ಮೋದಿಯವ್ರನ್ನ ಕ್ವಶನ್ ಮಾಡ್ತಕ್ಕಂಥ ಅನೇಕ ಪ್ರಶ್ನೆಗಳನ್ನ ಪತ್ರಿಕೆಯಲ್ಲಿ ನೋಡಿದ್ದೇವೆ ಟಿ ವಿ ಮಾಧ್ಯಮದ ನೋಡಿದ್ದೀವಿ ಅವ್ರು ಕೊಟ್ಟಂಥ ಆಶ್ವಾಸನೆಗಳು ಹಿಂದೆ ನಡ್ಕೊಂಡಂಥ ರೀತಿಗಳು ರೈತರ ಬದುಕನ್ನು ಉತ್ತಮ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ನೌಕರಿನ ದೊರೆಸ್ಕೊಡ್ತೇವೆ ಇಂಡಸ್ಟ್ರೀಸ್ನ ಕೊಡ್ತೇವೆ ವಿಶೇಷವಾದಂಥ ಸವಲತ್ತನ್ನು ಕೊಡ್ತೇವೆ ಅಂತೇಳಿ ಒತ್ತು ಕೊಟ್ಟು ಮಾತಾಡಿದರು ಬಟ್ ಈಗ ನೋಡಿದಾಗ ಅಂಥವು ಯಾವ ಸವಲತ್ತುಗಳು ದೊರಕುವಂಥ ಪ್ರಯತ್ನ ಆಗಿಲ್ಲ ಯುವಕರಿಗಾಗಲಿ ಮಹಿಳೆಯರಿಗಾಗ್ಲಿ ಯಾರಿಗೂ ರೈತರಿಗಾಗಲಿ ವಿಶೇಷ ಕಾರ್ಯಕ್ರಮನ ಅಳವಡಿಸಿಲ್ಲ ಅನ್ನೋದು ಗೊತ್ತಾಗಿದೆ ಆದ್ದರಿಂದ ಅವ್ರದ್ದು ಸುಳ್ಳು ಪೊಳ್ಳು ಮಾತುಗಳು ಓಟನ್ನು ಪಡೆಯೋಕ್ಕೋಸ್ಕರವಾಗಿ ವಿವಿಧ ಬಗ್ಗೆಗಳಲ್ಲಿ ಮಾತನಾಡಿ ಜನರನ್ನ ಮೋಸ ಹೋಗ್ತಾರೆ ಅಂತಕ್ಕಂಥ ವಿಚಾರ ವೇದ್ಯವಾಗಿದೆ ಅದ್ರ ಬಗ್ಗೆ ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರಿಕಾ ಹೇಳಿಕೆ ನೀಡಿದ್ದಾರೆ ಅವರವರು ಏನೇನು ಯಾವ ಸಂದರ್ಭದಲ್ಲಿ ಏನೇನು ಆಶ್ವಾಸನೆ ಕೊಟ್ಟಿದ್ದರು ಅದು ಯಾವ ರೀತಿಲಿ ವಿಫಲವಾಗಿದೆ ಅದನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅನ್ನೋದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಖಂಡಿತ ಖಂಡಿತ ಒಂದು ಒಂದು ಹೇಳ್ತೀವಿ ಈಗ ತಮಗೆ ಗೊತ್ತು ನಾವು ಕಾರ್ಯಕ್ರಮ ರೂಪು ಮಾಡಿದ್ದೀವಿ ಅದರಲ್ಲಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಅದು ಹಂತ ಹಂತವಾಗಿ ಹೋಗ್ತಾ ಇದೆ ಈಗಾಗಲೇ ಬಹುಮಟ್ಟಿಗೆ ಒಂದು ಏಯ್ಟಿ ಪರ್ಸೆಂಟಷ್ಟು ಹೋಗಿದೆ ಇನ್ನೂ ಉಳಿದಂಥ ಒಂದು ಇಪ್ಪತ್ತು ಪರ್ಸೆಂಟು ಕೂಡ ಮುಟ್ಟುತ್ತೆ ಅದರಲ್ಲೇನು ವಿಫಲತೆ ಕಾಣೋದಿಲ್ಲ ಸಫಲತೆ ಆಗ್ತದೆ ಸ್ವಲ್ಪ ವಿಳಂಬ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸ್ವಲ್ಪ ವಿಳಂಬ ಅಥವಾ ಇದು ಏನು ದಾಖಲಾತಿಗಳನ್ನು ಕೊಡೋದ್ರಲ್ಲಿ ವಿಳಂಬ ಟೆಕ್ನಿಕಲ್ ದೃಷ್ಟಿಯಿಂದ ಸ್ವಲ್ಪ ತೊಡಕಾಗಿದ್ದಿರ್ಬೋದು ಇಲ್ಲಿಂದನಾ ಅಂದಾಜು ಪ್ರಕಾರ ಕಳು ಈ ಈ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಲೆಕ್ಕ ಹಾಕಿದ್ರೆ ಒಂದು ಲಕ್ಷದ ಅಂತರದಿಂದ ಲೀಡ್ ಬರ್ತದೆ ತಾ ಎಚ್ ಡಿ ಕೋಟೆ ತಾಲೂಕು ಅಂದ್ರಲ್ಲೇ ಕಾರಣ ಇಲ್ಲಿ ತಮಗೆ ಗೊತ್ತಿದೆ ರೀ ತಮಗೆ ಗೊತ್ತಿದೆ ಕಾಂಗ್ರೆಸ್ಸು ದೀನದಲಿತರ ಮತ್ತು ಆರ್ಥಿಕವಾಗಿ ಹಿಂದುಳಿದವರ ಬಡವರ ಏಳುಗೋಸ್ಕರವಾಗಿ ಏನೇನು ಕಾರ್ಯಕ್ರಮ ಹಾಕೊಂಬಂದಿದೆ ಮತ್ತು ಇಂದಿರಾ ಗಾಂಧಿಯವರು ಇಪ್ಪತ್ತು ನಿಮಿಷದ ಕಾರ್ಯಕ್ರಮದಲ್ಲಿ ಜನ ಇವರು ಮಾನ್ಯ ಮುಖ್ಯಮಂತ್ರಿಗಳು ದೇವರಾಜ ಹಾಸನವ್ರ ಪೀರಿಯಡಲ್ಲಿ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕದಲ್ಲೇ ಮೊದಲು ಇಂಪ್ಲಿಮೆಂಟ್ ಮಾಡಿದ್ರು ಇಪ್ಪತ್ತು ಅಂಶದ ಕಾರ್ಯಕ್ರಮ ಆ ಇಪ್ಪತ್ತು ಅಂಶದ ಕಾರ್ಯಕ್ರಮ ಚೌಕಟ್ಟಿನಲ್ಲಿ ಬಹುತೇಕ ಸಹಾಯ ಜನರಿಗಾಗಿದೆ ಅಂಥ ಒಂದು ಕಾರ್ಯಕ್ರಮನ ಮಾಡಿದಂಥ ಕಾಂಗ್ರೆಸ್ಗೆ ಇವತ್ತು ಇವರು ಒಳ ಇಟ್ಕೊಡೋದ್ರಲ್ಲಿ ಏನು ಅರ್ಥ ಇಲ್ಲ ಅರ್ಥ ಇಲ್ಲ ಇವರೇ ಬಂಡವಾಳ ಶಾಹಿಗಳು ಬಿ ಜೆ ಪಿಯವರು ಅಂದರೆ ಬಂಡವಾಳ ಯಾರು ಇಂಡಸ್ಟ್ರೀಸು ಅವರು ಇವರು ಮಾಡಿಂದ ಅವ್ರಗಡೆಗೆ ಸಹಾಯಕವಾಗುವಂಥ ಒಂದು ಕಾರ್ಯನ ಇವ್ರು ಹಾಕ್ಕೊಂಡಿದ್ದಾರೆ ಬಡವರು ಹೇಳಿಗಿಗೋಸ್ಕರ ಏನೂ ಕಾರ್ಯಕ್ರಮ ಇಲ್ಲ ಬಡವರು ಅವ್ರ ಅವರ ಕಣ್ಣಲ್ಲಿಲ್ಲ ಅವ್ರ ಸುಳಿವಿನಲ್ಲೂ ಇಲ್ಲ ಆಗಿರೋದ್ರಿಂದ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದೇ ಪಕ್ಷದಿಂದ ಕಾಮನ್ ಪೀಪಲ್ನ ಹೇಳಿಗೆ ಸಾಧ್ಯತೆ ಇಲ್ಲ ಅಂತ ಜನ ಮಂದಟ್ಟಾಗಿದ್ದಾರೆ ಜೊತೆಗೆ ವಿಶೇಷತೆ ಈ ಭಾಗದಲ್ಲಿ ನಮ್ಮ ತಾಲೂಕಲ್ಲಿ ಗಿರಿಜನರು ಅರಿಜನರು ವಿಶೇಷವಾಗಿದ್ದಾರೆ ಹಿಂದುಳಿದಂಥವ್ರು ಅಲ್ಪಸಂಖ್ಯಾತರು ಎಲ್ಲ ಅವರೆಲ್ಲರೂ ಕೂಡ ಬಹುಶಃ ಕಾಂಗ್ರೆಸ್ನ ಈ ಹಿಂದಿನಿಂದ ಆಶೀರ್ವದಿಸ್ಕೊ ಬಂದಿದ್ದಾರೆ ಈಗಲೂ ಆಶೀರ್ವದಿಸ್ತಾರೆ ಆಶೀರ್ವದಿಸಿದ್ದಾರೆ ಈ ಆ ಕಾರಣದಿಂದ ಬಹುಶಃ ಬಿ ಜೆ ಪಿಗೆ ಬಿ ಜೆ ಪಿಗಿಲ್ ನೆಲೆನೇ ಇಲ್ಲ ಎಲ್ಲಿ ಎಚ್ ಡಿ ನೆಲೆ ಇಲ್ಲ ನಮಗೆ ಸಣ್ಣ ಪುಟ್ಟ ಫೈಟ್ ಕೊಡ್ತಿದ್ದದ್ದು ಜೆ ಡಿ ಎಸ್ ಜೆ ಡಿ ಎಸ್ ನಿಜ ಸರ್ ಜೆ ಡಿ ಎಸ್ಸು ಈಗ ಜೆ ಡಿ ಎಸ್ ಏನಾಗಿದೆ ಅದರ ಅಸ್ತಿತ್ವನೇ ಕಳ್ಕೊಂಡಂಗೆ ಆಗಿದೆ ಎಲ್ಲಿ ಸೇರಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದಕ್ಕಿಂತ ಅವ್ರ ಅಸ್ತಿತ್ವ ಉಳಿಗೋಸ್ಕರವೇ ಬಿ ಜೆ ಪಿ ಸೇರ್ಕೊಂಡಿದ್ದಾರೆ ಬಿ ಜೆ ಪಿ ಉಳಿಗೋಸ್ಕರಲ್ಲ ಜೆ ಜೆ ಡಿ ಎಸ್ ಉಳಿಗೋಸ್ಕರ ಬಿ ಜೆ ಪಿ ಸೇರಿಕೊಂಡಿದ್ದಾರೆ ಅದರಲ್ಲೂ ಕೂಡ ಒಂದು ಮೂರು ಸೀಟನ್ನು ಬಿ ಜೆ ಪಿಯವ್ರು ಕೊಟ್ಟಿದ್ದಾರೆ ಅದರಲ್ಲಿ ಇವರೇನು ಎಷ್ಟು ಮಟ್ಟಿಗೆ ಗೆಲ್ತಾರೋ ಸೋಲ್ತಾರೋ ಅನ್ನೋದು ವಿಚಾರ ಇವ್ರು ಗೆದ್ದರೂ ಇವ್ರಿಗೆ ಇಂಪಾರ್ಟೆನ್ಸ್ ಇಲ್ಲ ಸೋತರೂ ಇಲ್ಲವೇ ಇಲ್ಲ ಹಾಗಾಗಿ ಇದರ ನೇತೃತ್ವ ಅಸ್ತಿತ್ವ ಪೂರ್ಣ ಹೋಗ್ತಾರೆ ನೇತೃತ್ವದಲ್ಲಿ ಅಸ್ತಿತ್ವವೇ ಹೋಗಿರ್ತಾರೆ ಚುನಾವಣಾ ಇಪ್ಪತ್ತಾರನೇ ತಾರೀಕು ನಂತರದಲ್ಲಿ ಚುನಾವಣಾ ದಿನಾಂಕ ಆದ ನಂತರ ಈ ಅಸ್ತಿತ್ವನೇ ಹೋಗಿರ್ತದೆ ಬಿ ಜೆ ಪಿಯ ಒಂದು ಹೆಸರು ಕಾಂಗ್ರೆಸ್ ಹೆಸರೇ ಉಳಿಯೋದೇವಿನ ದಳದ ಹೆಸರು ಇರೋದಿಲ್ಲ ಅಂತ ನನ್ನ ಅನಿಸಿಕೆ ಮನವಿ ಮಾಡಿ ಸರ್ ಮಾನ್ಯ ಮತದಾರರಿಗೆ ಈ ಕ್ಷೇತ್ರದ ಮತದಾರರಿಗೆ ಹಾಗೂ ತಾಲೂಕಿನ ಎಲ್ಲ ಮತದಾರರಿಗೆ ನಾನು ಹೇಳೋದು ಇಷ್ಟೇ ಸ್ವಾತಂತ್ರ್ಯವನ್ನು ಧರಿಸಿಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಬಡವರ ಹಿತದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನು ರೂಪಿಸಿದಂಥದ್ದು ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಫಲವಾಗಿ ಇವತ್ತು ರಿಸರ್ವೇಷನ್ ಎಲ್ಲ ಅಂಗಗಳಲ್ಲೂ ಕೂಡ ರಿಸರ್ವೇಷನ್ ಸಿಕ್ಕಿದೆ ಬಡವರಿಗೆ ಹೆಸರಿ ನೂರಾರು ಕಾರ್ಯಕ್ರಮಗಳನ್ನು ಹಾಕಿದೆ ಇಪ್ಪತ್ತು ಅಂಶದ ಇಂದಿರಾ ಗಾಂಧಿಯವರ ಇಪ್ಪತ್ತು ಅಂಶದ ಕಾರ್ಯಕ್ರಮ ಫಲವಾಗಿ ಎಲ್ಲರಿಗೂ ಕೂಡ ಸವಲತ್ತು ಆ ಇಪ್ಪತ್ತು ಅಂಶದ ಕಾರ್ಯಕ್ರಮ ಪ್ರಕಾರ ಸಿಕ್ಕಿದೆ ಈಗಲೂ ಕೂಡ ಆ ಕಾರ್ಯಕ್ರಮಗಳನ್ನು ನಾವು ಹೋಗ್ತಾ ಇದ್ದೀವಿ ಈ ಕಾರಣದಿಂದ ಮಹಾಜನತೆಯಲ್ಲಿ ನನ್ನ ಕಳ್ಕಳಿಯಿಂದ ಮನವಿ ಈ ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾವುದೇ ಪಕ್ಷದಿಂದ ಸಾರ್ವಜನಿಕವಾಗಿ ಬಡವರಿಗೆ ಏಳ್ಗೆಗೆ ಅಭಿವೃದ್ಧಿ ಅಥವಾ ಏನು ಈ ಆರ್ಥಿಕವಾಗಿ ಹೀನತೆ ಇರತಕ್ಕಂಥವ್ರನ್ನ ಸಬಲತೆಗೊಳಿಸ್ಲಿಕ್ಕೆ ಅವಾಗ ಬೇರೆ ಯಾವ ಪಕ್ಷದಿಂದ ಅದು ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅದು ಜನರಿಗೆ ಮನವರಿಕೆ ಆಗಿದೆ ದಯಮಾಡಿ ನಾನು ಮತದಾರ ಬಂಧುಗಳಲ್ಲಿ ತಾಲೂಕಿನ ಮತದಾರ ಬಂಧುಗಳಲ್ಲಿ ಕ್ಷೇತ್ರದ ಮತದಾರ ಬಂಧುಗಳಲ್ಲೂ ಮತ್ತು ರಾಜ್ಯದ ಮತದಾರ ಬಂಧುಗಳಿಗೆ ಕಾಂಗ್ರೆಸ್ ಬಲಪಡಿಸಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ ನಿಮ್ಮ ಉದ್ಧಾರ ಕೂಡ ಆಗ್ತದೆ ರಾಜ್ಯದ ರಾಷ್ಟ್ರದ ಕೂಡ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಬಯಸ್ತೇನೆ